ವೆಯ್ಟ್ ಮಾಡ್ತೀನಿ. ಏನು ರಿಪ್ಲೈ ಮಾಡ್ದ? ಒಂದು ವಾರಗಂಟ್ಲೆ ಕಾಯೋಕ್ಕಾಗಲ್ಲ, ನಿನ್ನ ನೋಡಿದೆ ಒಂದು ದಿನವೂ ಇರೋಕ್ಕಾಗಲ್ಲ, ಪ್ಲೀಸ್ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ. ಮತ್ತೆ ಕಳಿಸ್ದ ಏನಂತ? ನೀನು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋ. ನಿನ್ನ ಒಂದು ದಿನ ನಾನು ನೋಡ್ಲಿಕ್ಕಂದ್ರೆ ನನಗೆ ನಿದ್ದೆನೂ ಬರಲ್ಲ, ಊಟನೂ ಸೇರಲ್ಲ. ಕುಸುಮ ಯಾವ ಕುಸುಮಕ್ಕ ಅವಂದ್ಲು ಚಾಟ್ ಮಾಡಕತ್ತೀನಿ, ಬೇದಾಡತ್ತ. ಏನು ಬೇವ ನಿಂದು? ಏನು ರಗಳಿ ಓದಕತ್ತೀನಿ ಕಣ್ಕಾಣವಲ್ದ ನಿಂಗೆ? ಯಾಕ ಮೈಯಾಗ ದೊಗಾಡಾಗೈತೆ ಕುಸುಮ, ಒಂದೆರಡು ಬಾಂಡೆ ತಿಕ್ಬಿಡ ನಮ್ಮ ಔಷಣಕ್ಕೆಲ್ಲ. ಯವ್ವ ನಾ ಒಂದಿಟ್ಟು ಬುಕ್ಕ ಹಿಡ್ಕೊಂಡು ಕುಂತ್ರ ಸಾಕು ನೋಡು, ಏನಾರು ಒಂದು ಕೆಲಸ ಹಚ್ಚಿಬಿಡ್ತೀಯಲ್ಲ. ಯವ್ವ ಅವೇನು ಬಾಂಡೆ ಭಾಳ ಇಲ್ಲ, ನೀವು ಒಂದೆರಡು ಬಾಂಡೆ ತಿಕ್ ಕೊಟ್ಟೆಂದ್ರೆ ನಿಮ್ಮ ಅಪ್ಪಗೆ ಒಂದೆರಡು ರೊಟ್ಟಿ ಬಿಡ್ಕೊಡ್ತೀನಿ, ಇಲ್ಲ ಅಂದ್ರೆ ಒದ್ರೇಡಕ್ ನಿಂದಿರ್ತತಿ. ಹ್ಞೂ ಅವನು ಬಿಟ್ಟಾಕೊಂಡ ನೀವು ಹೊಲಕ್ಕೆ ಬಾ, ನಮ್ಮ ಔಷಣದಲ್ಲ. ನೀವೆಂತ ತಂದೆ ತಾಯೇನ ಬೇರೆದವ್ರು ಆದ್ರೆ ಕುತ್ಕೊಂಡು ಓದ್ರಂತಾರೆ, ನೀ ಬರೀ ಕೆಲಸ ಮಾಡಿ ಕೆಲಸ ಮಾಡಂತಿ, ಕೆಲಸ ಹಚ್ತೀನಿ ನನಗೆ. ನಿಲಾಕ ಏನು ಮಾಡಕತ್ತಿ? ಯಾಕೆ ದೂರ ಬಂದಿರಲ್ಲ, ಬರ್ರಿ ಬರೋಕ ಅಂತೇರೆಲ್ಲ ಹೋದ್ರ ನೋರಿಗೆ? ಹ್ಞೂ ಹೋದ್ರವ, ನಾನು ನಾಳೆ ಅವ್ವರ ಹತ್ರ ಹೋಗ್ಬರ್ಬೇಕಂತ ಮಾಡೇನು. ಯಾಕೆ ಅವ್ವ ಮತ್ತು ದೊಡ್ಡವ್ವ ಭಾಳ ಜೀವನ ಹಚ್ಚಕತ್ತಂತೆ, ಹೊಳಮಳ ಫೋನ್ ಹಚ್ಚಕತ್ತಾರ, ಒಂದು ಎರಡು ದಿನ ಹೋಗ್ಬರ್ತೀನಿ. ಹ್ಞೂ ಹೋಗಿ ಬಾ, ಹುಡುಗರನ್ನ ಕರ್ಕೊಂಡು ಹೋಗ್ತೀನಿ ಬಿಟ್ಟು. ಓಕೆ ಪೇಪರ್ ಅದಾವ ಅಂತ ಅನ್ನಕತ್ತಾರವ, ಅವ್ರೇನು ಬರೋಕ್ಕಿಲ್ಲ ಅನ್ನಿಸ್ತತಿ. ಮನ್ಯಾಗ ಹತ್ತಿ ನಾ ಏನಾರು ಮಾಡ್ಕೊಡ್ತೀನಿ ಆ ಹುಡುಗರು ತಿನ್ನಕ ಪನ್ನಕ, ಒಂದು ಮೂರು ನಾಲ್ಕು ದಿನ ಹೋಗಿ ಬಾ ಅಂತೇಳಿ ಬೈಯಾಕತ್ತ, ಬರೀ ದಗದಿರೋದು ನಿಂದಂತೆ. ಮತ್ತು ನೀನು ಒಂದು ಮೂರು ನಾಲ್ಕು ವರ್ಷ ಆಯ್ತು ತವ್ರ ಮನೆಗೆ ಹೆಜ್ಜೆ ಇಲ್ಲಾರ್ದ, ಮತ್ತು ಅವರ ಬಂದು ನೋಡ್ಕೊಂಡು ಹೋಗ್ತಾರ, ಹೋಗ್ಬರು ಹಂಗಾದ್ರೆ. ಹ್ಞೂ ಅದಕ್ಕೆ ಒಂದಿಷ್ಟು ಕರ್ಚಿಕಾಯಿ ಅವು ಇವು ಮಾಡ್ಕೊಂಡಿದ್ನ ತಿನ್ಸಾನ, ಒಂದಿಷ್ಟು ರೇಣಿ ಕೊಟ್ಟನೆ, ಹಂಗೆ ನಿನಗಸ್ ತೊಗೊಂಬಂದ್ರಾತಂತೆ ಬಂದೆ. ನಾನು ಬರ್ತೀನಿ ನಡಿ ಪರೋಕ್ಕ ಅಂದ್ಲ, ಅದಕ್ಕೆ ಇಬ್ರು ಕೂಡಿ ಬಂದೀವಿ ನೋಡವ್ವ ಪರೋಕ್ಕ. ಅವನ್ನೆಲ್ಲ ಎದಕ್ಕೆ ತರಕ್ಕೆ ಹೋದಿ? ಹೊಸ ಹೊಸದು ಏನಾರ ತಿನ್ಸ ಮಾಡಿದ್ಯ ಅಂದ್ರೆ ನನಗೆ ನೀ ಹೆಂಗೆ ತಂದು ಕೊಡ್ತೀನಿ ನೋಡು, ಯಾಕೆ ನಾ ತಂದು ಕೊಡೋದು ಬೇಡನ, ನಿಂದ ಭಾಳ ಕೊಳಾಡ್ಗೈತಿ ಮತ್ತು ಅಂಥದ್ರಾಗ ಅದಕ್ಕೆ ಅಂದೆವ ನಾನು. ಎಲ್ಲಿ ನಮ್ಮವ್ನ ಮುಂದೆ ಹೇಳ್ತಾರೇನು? ಆದರೂ ಹೇಳಂಗಿಲ್ಲ ಅಂದ್ರೆ ಏನು ಮಾಡ್ತಾರನ? ಅಪ್ಪ ದೇವ್ರೇ ನಮ್ಮವ್ನ ಮುಂದೆ ಏನು ನನ್ನ ವಿಷಯ ಹೇಳಾರ್ದೇ ಇದ್ರೆ ಸಾಕು. ಯಾರವ ನಿಮ್ಮ ಗಂಡ ನಿಮ್ಮ ಚಿಗೋ ಬಂದಾರ, ಸರಿ ಹೋಗಿ ಒಂದಿಟ್ಟು ಚಾ ಮಾಡ್ಕೊಂಬರ್ಬಾ. ಯವ್ವ ನೀನು ಮಾಡ್ಬೇ, ಒಂದೊಂದು ಓದ್ಕೊಂಡೋಗಾಯ್ತು, ಹೋಗ ನಿನಗೆ ಎಷ್ಟು ಹೇಳಿದ್ರು ಗೊತ್ತಾಗಂಗಿಲ್ಲಲ್ಲ. ಹ್ಞೂ ಪುಸ್ತಕದ ಫೋನ್ ಇಟ್ಕೊಂಡು ಓದಾಕತ್ತ, ನಮ್ಮನ್ನು ನೋಡೋಣ. ಹಾಂ ಅದನ್ನು ಪೇಜ್ ತಿರುಗಿ ಹಾಕ, ಫೋನ್ ಕಾಣಬಾರ್ದಂತೆ. ನಮ್ಮ ನೀಲಾವಕ್ಕ ಇಂಥದ್ದೇನು ಅಬ್ಸರ್ವ್ ಮಾಡಂಗೇ ಇಲ್ಲ. ನಮ್ಮ ನೀಲಾವಕ್ಕ ಒಂಥರ ಆರು ಹುಷನ್ ಇದ್ದಂಗದ, ಏನೇನೋ ಗೊತ್ತಾಗಂಗಿಲ್ಲ ಅದಕ್ಕೆ. ನೀಲವ ಹುಡುಗಿ ಓದ್ಕೊಳಕತ್ತೈತಿ, ಓದ್ಕೊಂಡು ಹುಡುಗಿನ ಎಬ್ಬಿಸಿ ಚಾ ಮಾಡಿಸ್ತೀಯಲ್ಲ, ಬೇಡ ನೀ ಕುಂದ್ರ ಕುಸುಮಕ್ಕ ಓದ್ಕೊ ನೋಡು, ದೊಡ್ಡ ಹೇಳೋದಾರೆ ಕೇಳೊಂದಿಟ್ಟು. ಏನ ಪರವಕ್ಕ ಇಷ್ಟು ಜಡ್ ಬಂದು ಒಳ್ಳಾಡಿದ್ರು, ಇತ್ತ ಅನ್ ಕಡ್ಡಿ ತೆಗೆದಿತ್ತ ಹಾಕಂಗಿಲ್ಲ, ಒಂದು ಚರಿಗೆ ನೀರು ಕೊಡಂಗಿಲ್ಲವ, ಏ ಮಾಡಲಿ ಬರೀ ಓದು ಓದು ಅಂತೇ ಬುಕ್ಕ ಹಿಡ್ಕೊಂಡು ಕುಂತು ಬಿಡ್ತತಿವ. ನಿನ್ನ ಕಿವೇ ಚಂದಾಗಿ ಹೋಗಿರ್ತಾಳೆ ನಿನ್ನ ಮಗಳು, ನಿನಗೆ ಗೊತ್ತಾಗವಲ್ದು ಅರಬ್ ಶಂಕರಿ ಹೇಳ್ತದ. ಏನಾರ ನೆನ್ನೆ? ಏನಿಲ್ಲ, ಹೋಗಿ ಬಂದಿಟ್ಟ ಚಾ ಮಾಡ್ಕೊಂಬಾ, ಯಾಕೆ ನಂದು ತಲೆ ಮಿಟಿ ಮಿಟಿ ಏನಾಕತ್ತೈತಿ, ನೀನು ಶುಂಠಿ ಚಾ ಭಾಳ ಮಸ್ತ್ ಮಾಡ್ತಿ. ಹ್ಞೂ ಹಂಗಾದ್ರಾಗ ಒಂದೆರಡು ಕರಿ ಕಾಳು ಕುಟ್ಟಿ ಹಾಕುವ, ಎಡ್ಡೆ ಎರಡು ಲವಂಗ ಹಾಕ. ಹ್ಞೂ ಮತ್ತು ಹಂಗೆ ಒಂದೀಸು ಹಾಲು ಜಾಸ್ತಿ ಹಾಕಿ ಮಾಡು. ಹ್ಞೂ ಕರ ಚಾ ಮಾಡಬೇಡ ನೀನು. ಎಷ್ಟು ಸೆಡಗ್ರ ಐತೆ ನೋಡಿ ಈಕಿದು, ಈಕಿ ಸೆಡಗ್ರಕ್ಕೆ ಸಗಣಿ ತಿಕ್ಕಲಿ ಎಡ ನಿನ್ನ ನಿನ್ನ ಮೂಳ ಪಾಪ ಆಕಿಗೆ ಜಡ್ ಬಂದತ್ತಂತೆ, ಗುಳಾಶ್ ಗಾಡಿ ಹಾಯ್ತೈತಿ. ಇದು ನೋಡಿದ್ರೆ ಅದನ್ನ ಹಾಕಿ ಮಾಡ ಚಾ, ಇದನ್ನ ಹಾಕಿ ಮಾಡು ಸ್ಟ್ರಾಂಗ್ ಆಗಿ ಮಾಡು ಅಂತೇನಿಂತ. ನಗುನು ಹೋಗಯ್ಯವ ಒಂದಿಟ್ಟು ಸೊಂಟಿ ಹಾಕಿ ಬೇಸ್ ಚಕ್ಕ ಕುದಿಸು, ಇಲ್ಲ ಅಂದ್ರೆ ಅದು ಸೊಂಟಿ ದುಗಮ ಬರಂಗಿಲ್ಲ. ಹ್ಞೂ ಹ್ಞೂ ಸರಿ ಆತ. ನೀವು ಕುಂದ್ರಿ ದೊಡ, ನಾ ಒಳಗೆ ಹೋಗಿ ಓದ್ಕೊಂತೀನಂತ. ಪಾಪ ಓದ್ಕೊನಾಕಿಗೆ ನಾನು ಡಿಸ್ಟರ್ಬ್ ಮಾಡಂಗಿಲ್ಲ, ಓದ್ಕೊತೀನಿ. ನೀನು ನೀನು ತಲೆ ಕೆಡಿಸ್ಕೊಬೇಡ, ನೀನು ಮಂತೇನ ಮಗ ಕೊಟ್ಟನಲ್ಲ ಆ ಬುಕ್ಕ ಹಿಡ್ಕೊಂಡು ಓದಾಕತ್ತೇನು. ಅದು ಚಿಗವ ಅದು ನೀವು ಅವ್ರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ, ಯಾಕೆ ಸುಮ್ಮನೆ ಒಂದಕ್ಕೆ ಹೋಗಿ ಒಂಬತ್ತು ಮಾತಾಡ್ತಾಳ? ಇಲ್ಲ ಅವ ಹೇಳಂಗಿಲ್ಲ ಅಂತ. ತಗೋರು ಫೋನು, ಪುಸ್ತಕದ ಫೋನ್ ಇಟ್ಕೊಂಡು ಏನು ಮಾಡಕತ್ತಿದ್ವಿ, ಓದು ಜೋರು ನಡೆದ ಬಿಡವ. ಅದು ಚಿಗವ ಅದು 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 ಇದು ಅಂದಿದ್ದ ಸಾಕು, ಫೋನ್ ತಗೋ ಅದನ್ನು. ಇದಾನವ ನಿಂದು ಓದೋದು ನೋಡುವ ಕುಸುಮ, ನಿಮ್ಮಪ್ಪ ನಿಮ್ಮವ್ವ ಎಷ್ಟು ಕಷ್ಟಪಟ್ಟಾರ, ಯಾರಿಗೋಸ್ಕರ ಬದುಕಕತ್ತಾರ ಅವರು, ಯಾರಿಗೋಸ್ಕರ ಜೀವನ ಮಾಡ್ತಾರ, ಇಷ್ಟೆಲ್ಲ ಮಾಡೋದು ಯಾರಿಗೋಸ್ಕರ ಮಾಡ್ತಾರ, ನಿಮ್ಗೆ ಹೋದಿಲ್ಲ ಆದ್ರೆ ನಿಮ್ಮನ್ನ ಸಾಲಿಗೆ ಅಂತ ಕಳಿಸಿದ್ರೆ ನೀವೇನು ಮಾಡಕತ್ತೀರಿ? ದೊಡವ ನೀನು ಅಪಾರ್ಥ ಮಾಡ್ಕೊಂಡು, ಅದು ನಾನು ಅವನ ಕೂಟ ನಾನು ಹಂಗೇನಿಲ್ಲ ನಂದದು. ನೋಡುವ ಹುಡುಗನ ಕೂಟ ನಿಂತಿದ್ದೆ ನಾನು ಒಂದು ನಾಲ್ಕೈದು ಸತಿ ನೋಡೀನಿ,
ನೋಡ್ ಕುಸುಮವ್ವ, ನಾ ಒಂದು ಮಾತು ಹೇಳ್ತೀನಿ, ಆ ಹುಡುಗ ಒಟ್ಟ ಸುದ್ದಿಲ್ಲ. ಅವಂಗ ನೀನು ಒಬ್ಬೇ ಕೇಳಲಿವ, ಅವಂಗ ಇನ್ನೂ ಒಂದು 4-5 ಮಂದಿ ಲವರ್ಸ್ ಅದಾರ. ಹೌದು ತಂಗಿ, ಆ ಹುಡುಗ ಭಾಳ ಅಂದ್ರೆ ಭಾಳ ಲೋಪರ್ ಅದನವ. ಹಾಂ, ಅವರು ಎದಕ್ಕೂ ಹೆಸು ಮಂದಿ ಅಲ್ಲ ತಂಗಿ. ನೋಡುವ ಕುಸುಮ, ನಿನಗೂ ಇನ್ನೂ ತಿಳುವಳಿಕೆ ಕಡಿಮೆ. ನೀನು ಬಣ್ಣದ ಮಾತಿಗೆ ಬೆರಗಾಗಿ ಅನ್ನೋದು ಗೊತ್ತಾಗುತ್ತೆ, ಯಾಕಂದ್ರೆ ನಾವು ಎತ್ತ ಆಡ್ಸಿದ ಕೂಸು ನೀನು, ನೀ ಹೆಂಗದಿ ಅನ್ನೋದು ನಮ್ಗೆ ಗೊತ್ತಿತ್ತಂಗಿ. ನೋಡುವ ಈ ವಯಸ್ಸಿನಾಗ ಇದೆಲ್ಲ ಸಹಜನ. ನಾನು ಪ್ರೀತಿ ಮಾಡೋದು ತಪ್ಪನ್ನಂಗಿಲ್ಲ, ಇಲ್ಲಿ ಸಿಗವ ನಾನು ಪ್ರೀತಿ ಗೀತಿ ಆ ಥರ ಏನು ಇಲ್ಲಿ ಸಿಗವ. ನೋಡುವ ನನಗೆಲ್ಲ ಗೊತ್ತಾಗುತ್ತಂಗಿ. ನಾನು ನಿಮ್ಮವನ ಮುಂದೆ ಹೇಳ್ಬೋದಿತ್ತು, ಎದಕ್ಕೆ ಹೇಳಿಲ್ಲ ಅನ್ನೋದನ್ನು ತಿಳ್ಕೊ. ನಿಮ್ಮವಾಗ ಈಟ ವಿಷಯ ಗೊತ್ತಾಯ್ತಂದ್ರೆ ಇದು ಹುಡ್ಕೊಂಡು ಸತ್ತು ಬಿಡ್ತಾ. ನೋಡುವ ನಾವು ನಿಮ್ಮನ್ನು ಓದಕ್ಕಂತ ಹೇಳಿ ಕಳಿಸಿರ್ತೀವಿ, ನೀವು ಅಲ್ಲಿ ಏನು ಮಾಡ್ತೀರಿ ಏನು ಬಿಡ್ತೀರಿ ಅಂತ ನಿಮ್ಮ ಹಿಂದೆ ಬಂದು ನಾವು ನೋಡಕ್ಕೆ ಬಂದಿರಂಗಿಲ್ಲ. ಇನ್ನೇ ಈಗ ನಿಮ್ಮವನ ಎದುರಿಗೆ ಓದಾಕತ್ತೀನಂತೆ ಹೇಳಿದೆ ನಾವು ಬಂದಾಗ. ಹಾಂ, ಪುಸ್ತಕದಾಗ ಮೊಬೈಲ್ ಇಟ್ಕೊಂಡು ಚಾಟ್ ಮಾಡಕತ್ತಿದ್ದೆ ಯಾರು ಕೊಟ್ಟನ. ಹೌದಿಲ್ಲ ಕುಸುಮ, ಅದು ಚಿಗವ ನನ್ನ ಮುಂದೆ ಸುಳ್ಳು ಹೇಳಬೇಡ, ನಾ ಎಲ್ಲ ಅಬ್ಸರ್ವ್ ಮಾಡೀನಿ. ನೋಡಿಲ್ಲೇ ನಿಮ್ಮ ಅಪ್ಪಗೆ ಈಟ ಗೊತ್ತಾತಂದ್ರೆ ಕುಸುಮ, ನಾಳೆ ಲಗ್ನ ಹುಡ್ತಾನೆ ನಿಮ್ಮ ಅಪ್ಪ ನಿಂದು. ನಿಮ್ಮವ್ವ ನಿಮ್ಮ ಸಂಬಂಧ ಎಷ್ಟು ಕಟ್ಟಿ ಹುಡ್ಕೊಂತಾಳ. ನಿಮ್ಮ ಅಣ್ಣ ನೋಡಿದ್ರೆ ಅದು ಸಾಲೆ ಶಾನೆ ಆಗಲಿಲ್ಲ. ಕಡಿಗೆ ನೀನಾರ ಚಂದಾಗ ಓದ್ಲಿ ಅಂತೇಳಿ ಅಷ್ಟು ಹೊಟ್ಟೆ ಹುರ್ಕೊಂತತ್ತವ ನಿಮ್ಮವ್ವ. ಅಂತಾದ್ರಾಗ ನೀನು ಹಿಂಗತಿ ಮಾಡೋದು ಚಂದಲ್ಲ ನೋಡುವ. ಆ ಹುಡುಗನು ಸುದ್ದಿಲ್ಲ ತಂಗಿ, ನಾ ಹೇಳ್ತೀನಿ ನೋಡು. ನಾವು ಹಿಂಗತಿ ಹೇಳ್ತೀವಂತ ನಿನಗೀಗ ಬೇಸರ ಆಗ್ಬೋದು, ಆದ್ರೆ ಓದು ವಯಸ್ಸಿನಾಗ ಇಂಥದೆಲ್ಲ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊತೀನಿ ನೋಡುವ ನೀನು. ನಾಳೆ ನಷ್ಟ ಆಗೋದು ನಿನಗೆ ಮತ್ತೆ ಇನ್ಯಾರಿಗೂ ಅಲ್ಲ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರ, ಅದು ಗೊತ್ತೈತಿಲ್ಲ ನಿನಗೆ. ಹೂವ ಇಂಗ್ಲೀಷ್ ಬೇರೆ ಬರ್ತದೆ ಅಂದೇ ರೀ ನಿನಗೆ. ಪರವಾಗ, ನಾನು SLC ಫಸ್ಟ್ ಕ್ಲಾಸ್ನ ಪಾಸ್ ಆಗೀನಿ, ಏನು ಕೇಳ್ತಿ? ನನ್ನ ಸಣ್ಣ ವಯಸ್ಸಿನಾಗ ಬಡ ಬಡ ಹೋಗಿ ಇಂಥ ಹೆಬ್ಬಟ್ಟಗ ಇಂಥ ಮಂಕದಿನ ಹೋಗಿ ನನ್ನ ಕಟ್ಟಿಬಿಟ್ರು. ನಾನು ಇನ್ನೊಂದಿತ್ತು ಏನಾದ್ರು ಚೆನ್ನಾಗ ಸಾಲಿ ಕಲಿಸಿದ್ರೆ ಅಂದ್ರೆ ನೋಡ್ತಿದ್ದೆ ಪರವಾಗ, ಯಾವ್ದಾರು ಒಂದು ನೌಕರಿ ಹಿಡಿತಿದ್ಯಾನ. ನೋಡುವ ಇಲ್ಲೇ ನಿಮ್ಮ ರೇಣಚಿಗೊಂದು ಕೇಳು, ನೋಡು ಅಷ್ಟು ಸಾಲೆ ಸೇನೆ ಇದ್ರೂ ಓದ್ ಬಿಡಿಸಿ ಸಣ್ಣ ವಯಸ್ಸಿನ ಲಗ್ನ ಮಾಡಿಕೊಟ್ರು. ಆಗಿನ ಕಾಲ ಹಂಗತಿ ಇತ್ತು, ಈಗ ನಿಮ್ಗೆಲ್ಲ ಫೆಸಿಲಿಟಿ ಇರ್ತತಿ. ಅಂಥದ್ರಾಗ ಇಂಥದೆಲ್ಲ ಓಪೋ ಮಾಡ್ಕೊಂಡು ಓದ್ಕೊಂಡು ವಯಸ್ಸಿನಾಗ ಜೀವನ ಹಾಳು ಮಾಡ್ಕೊಂಡು ಕುಂತು ಬಿಡ್ತೀನಿ. ಅದು ದೊಡ್ಡವ, ಅದು ಅವ ನನ್ನ ಮುಂದೆ ಚಂದ ನೋಡ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡ್ಯಾನ ಚಿಗವ. ಅಯ್ಯ, ಅವ್ನ ಬಾಯಕ್ ನಕ್ಕ ಸಗಣಿ ಹಾಕ, ಬೇಕಂದ್ರೆ ನಾ ಉಯ್ತು ಪ್ರೂಫ್ ತೋರಿಸ್ತೀನಿ. ಹಾಂ, ಫೋನ್ಯಾಗ ಒಂದಿಷ್ಟು ಹುಡುಗಿಯರ ಜೊತೆ ಅಲ್ಲೇ ಹುಡಿದು ನಾನು ಫೋಟೋ ತಕ್ಕೊಂದಿನ ಅವನು ತೋರಿಸ್ಲೇನ. ತಡಿ ನೋಡಿ ಅವ, ಅದ ಹೋಳಿ ಕಾಮಣ್ಣ ಅಂತ, ಅವನು 8 ಮಂದಿ ಜೊತೆ ಅಲ್ಲೇ ಹೊಡಿತಾನ. ಈಕಿ ಮ್ಯಾಗಿನ ಮನಿ ರಂಗವನ ಮಗಳು, ಹಾ ಗಾ ನೋಡಿಲ್ಲೆ. ಈಕಿ ತಳಗಿನ ಮನಿ ತಿಪ್ಪವನ ಮಗಳು. ಇನ್ನ ಈಕಿ ಆಜು ಮನಿ ಅಂಕ್ಲವನ ಮಗಳು. ಈಕಿ ಬಾಜು ಮನಿ ಬಕ್ಲವನ ಮಗಳು. ಮತ್ತೆ ಮ್ಯಾಗ ನಿನ್ನೋಬೇಕಿನ್ನ ಮೇಂಟೈನ್ ಮಾಡ್ತಾನ. ಇಟ್ಟ ತಿಳ್ಕೊ, ನೀ ಹೇಳೋದೆಲ್ಲ ಕರೀನ ಚಿಗವ. ಯವ್ವ ನನ್ನ ಹಡದಿ, ನಾ ಯಾಕೆ ಸುಳ್ಳು ಹೇಳಿವ? ಸುಳ್ಳು ಹೇಳಿದ್ರೆ ನನಗೇನು ಲಾಭ ಐತಿ? ನೋಡವ ಇದು ಪ್ರೀತಿ ಅಲ್ಲ ತಂಗಿ, ಇದು ವ್ಯಾಮೋಹ. ವ್ಯಾಮೋಹಕ್ಕೆ ಪ್ರೀತಿಗೂ ಭಾಳ ವ್ಯತ್ಯಾಸ ಐತಿ ಕುಸುಮ, ಅದನ್ನ ಅರ್ಥ ಮಾಡ್ಕೊ. ನಿನಗೆ ಬರೀ ಈಗ 10ನೇ ವಯಸ್ಸು, 10ನೇ ವಯಸ್ಸಿನಾಗ ಇವೆಲ್ಲ ಲವ್ ಪವ ಬೇಕವ. ನೋಡು ಮುಂದೆ ಪೇಪರ್ ಬಂದು ಚಂದಾಗ ಕುಂತ್ಕೊಂಡು ಓದಿ ಫಸ್ಟ್ ಕ್ಲಾಸ್ನಾಗ ಪಾಸ್ ಮಾಡಿದೆ ಅಂದ್ರೆ ಗಾ ನಿಮ್ಮ ಅಪ್ಪ ದೊಡ್ಡ ಸಾಲಿಗೆ ಹಸ್ತಾನ. ನೀನು ಸಾಲೆ ಶಾನ್ಯಾಕಿದೀಯ ಅಂತೇಳಿ ನಿಮ್ಮವ್ವ ನಿನ್ನ ಅಟ್ಟ ನಂಬ್ಯಾಳ. ನನ್ನ ಮಗಳಾದರೂ ಏನಾರ ಸಾಲಿ ಕಲಿತು ಏನಾರ ಸಾಧನೆ ಮಾಡ್ತಾಳಲ್ಲ ಅಂತೇಳಿ. ಮತ್ತು ಆಕೆ ಆಸೆಕ ತಣ್ಣೀರು ಎರಿಸ್ಬೇಡವ. ನಾ ಈ ಪಿರ್ತಿ ಮಾಡ್ದಕ್ಕೆ ತಪ್ಪ ಅನ್ನಂಗಿಲ್ಲ, ಯಾವ ವಯಸ್ಸಿನಾಗ ಏನೇನು ಮಾಡಬೇಕು, ಯಾವ ಹೊತ್ತಿನಾಗ ಏನು ಮಾಡಿದರೆ ಚಂದ, ಅದು ಮಾಡಿದರೆ ಚಂದವ. ನೀನು ಓದು, ಓದಿ ದೊಡ್ಡ ನೌಕರಿ ಹಿಡಿಯವ, ಆವಾಗ ಪಿರ್ತಿ ಮಾಡು. ನಿನಗೂ ಆವಾಗ ತಿಳುವಳಿಕೆ ಬಂದಿರ್ತತಿ. ಈಗ ತಿಳುವಳಿಕೆ ಇಲ್ಲಾರ್ದ ವಯಸ್ಸಿನಾಗ ಈ ಉಚ್ಚಕೋಡಿ ಮನಸ್ಸು ಕೈಯಾಗ ಬುದ್ಧಿ ಕೊಟ್ಟು ಜೀವನ ಮಾಡಿದೆಂದ್ರೆ ಅವ ನಿನ್ನ ಜೀವನ ಹಾಳಾಗಿ ಹೋಗುತ್ತೆ. ಮುಂದೆ ನಿನಗೆ ಮೆಚುರಿಟಿ ಬಂದಿರ್ತತಿ, ಯಾವ ಸರಿ ಯಾವ ತಪ್ಪು ಅನ್ನೋದು ನಿನಗೂ ಗೊತ್ತಾಗುತ್ತೆ. ಆಗ್ಬೇಕಂದ್ರೆ ಪ್ರೀತಿ ಮಾಡು, ನಾ ಬೇಡ ಅನ್ನಂಗಿಲ್ಲ. ಹಾಂ, ನಿಮ್ಮವ್ ಬೇಡ ಅಂದ್ರೂ ನಾ ನಿಮ್ಮವನ ಒಪ್ಸು ಜವಾಬ್ದಾರಿ ನಂದು ಪರವಕ್ಕಂದು ಆತನ. ನೋಡುವ ಇನ್ನೊಂದ್ಸತಿ ಆ ಹುಡುಗ ಏನಾರ ನಿನಗೆ ಮಾತಾಡ್ಸಕ್ಕೆ ಅದು ಬಂದಂದ್ರೆ ನಮ್ಮನೆ ಬೈತಾರಂತ ಹೇಳ್ಬಿಡು. ಹಾಂ, ಸುಮ್ಮನೆ ನೀನಾತು ನಿನ್ನ ಸಾಲೆ ಆತು ನೋಡು. ಆಟ ಅಲ್ಲ ಕುಸುಮ, ಅವ ಎಲ್ಲರ ಅಲ್ಲಿ ಬಾ ಇಲ್ಲಿ ಬಾ ಅಂತೇಳಿ ಕರೆದ್ನಂದ್ರೆ ಹೋಗಕ್ಕೆ ಹೋಗ್ಬೇಡವ, ಮೋಸಕ್ಕೆ ಈಡಿಲ್ಲ. ಯವ್ವ ಅವ್ರಪ್ಪನಂಗ ಅವನು ಅದಾನ, ಅವರಪ್ಪ 8 ಹೆಣ್ಮಕ್ಳು ಭಾಳ ಹಾಳು ಮಾಡ್ಯಾನ. ಹಾಂ, ಅವ್ರಪ್ಪನ ದಾರಿನೇ ಹಿಡ್ದಾನ ಅವನು. ಇನ್ನರ ಚಂದಗಿರು, ಅವಗರ ಯಾರದಾರವ, ನೀನು ಅವನ ಕಷ್ಟ ಕೇಳಿಕಂದ್ರೆ ಇನ್ಯಾರು ಕೇಳ್ತಾರವ. ನೋಡಾಕಿಗೆ ಈಗ ಒಂದಿಟ್ಟು ಜಡ್ಡು ಬಂದತಿ, ನಿನಗೆ ಓದಾಕ ಬೇಡ ಅಂದಿಲ್ಲ. ಒಂದು 5 ನಿಮಿಷನ್ಯಾಗ ಹೋಗಿ ಏನಾರ ಒಂದಿಟ್ಟು ಆಕೆಗೆ ಸಹಾಯ ಮಾಡಿದೆ ಅಂದ್ರೆ ಆಗುತ್ತಿಲ್ಲ. ಓದೋದು ಬಿಟ್ಟು ಮಾಡೋಣ ಕತ್ತಿಲ್ಲ, ಆದ್ರೂ ತಾಯಿ ಅನ್ನೋದು ಇರ್ತತಲ್ಲ, ಒಂದು 2 ನಿಮಿಷ ನಿನಗೆ ಖಾಲಿ ಇರೋಕ್ಕಾಗಂಗಿಲ್ಲ, ನಾವು ಹೋಗಿ ಮಾಡ್ಬೇಕು. ಅದು ಬಿಟ್ಟು ಇವನು ಫೋನ್ ಒತ್ತಾಡ್ಕೊಂತ ಕುಂದಿರ್ತೀರಿ. ನಿಮ್ಮ ಎಷ್ಟು ಗುರ್ತತ್ ನೋಡಿಯ. ನೋಡುವ ನೀವ ಹೆಣ್ಮಕ್ಳು ತಾಯಿ ಕೆಲಸ ಬಿಡಿಸಿದ್ರೆ ಬಿಡಿಸೋತು, ಮುಂದೆ ಸೊತ್ತಾರ ಬಂದಾಗ ಏನು ತೆಗೆದ ಬಿಡಿಸ್ತಾರೆ ಯವ್ವ ನಮ್ಮನ್ನ.
ನಂದ ತಪ್ಪಾಗೈತಿ, ಇನ್ನೊಮ್ಮೆ ನಾ ಇಂಥ ತಪ್ಪು ಮಾಡಂಗಿಲ್ಲ, ಅವನ ಮುಂದೆ ಈ ಮಾತು ಒಟ್ಟೆ ಹೇಳಕ್ಕೆ ಹೋಗ್ಬೇಡ್ರಿ. ಇಲ್ಲ ಅಂದ್ರೆ ಅವ ನನ್ನ ಬಡ್ದಾಗ ಬಿಡ್ತಾಳ, ಇಲ್ಲ ಅಂದ್ರೆ ಬರೀ ಕೊಟ್ಟು ಬಿಡ್ತಾಳ ಅವ ನನಗೆ. ಏ ಹುಚ್ಚಿ, ಈಟ ಕಾಟಕ ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದು, ಕಣ್ಣೀರ್ ಓಡಿಸ್ಕೊ. ನಿಲಾಕ ಏನ್ ಚಾ ಕುದೀತೆ, ಏನ್ ಚಾದೊಳಗ ನೀನು ಕುದಿಯಾಕತ್ತಿಯ? ಏನ ಯವ್ವ, ನಮ್ಮ ಚಾ ತರಕ್ ತರ್ತೀನಿ ಅನ್ನಕ್ಕ ಹತ್ತ 10 ನಿಮಿಷ ಆಯ್ತು. ಇನ್ನು ನಿನ್ ಚಾ ಅಡಿಗೆ ಮನೆ ಬಿಟ್ಟು ಹೊರಗ ಬರೋವಲ್ದಲ್ಲ, ಲಗು ತಗೊಂಬಾ. ಸರಿ ರೀ, ನಾವೇನ್ ಚಾ ಕುಡಿತೀವಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನೋಡ್ರಿ, ಸಣ್ಣ ವಯಸ್ಸಿನಾಗ ಹಿಂಗೆ ಲವ್ ಪವು ಅಂತೇಳಿ ಮಾಡಿ ಮಕ್ಕಳು ತಮ್ಮ ಜೀವನ ಹಾಳು ಮಾಡ್ಕೊಂತಿರ್ತಾರೆ. ಆದ್ರೆ ತಂದೆ ತಾಯಿ ಆದವರು ನಾವೇನು ಮಾಡ್ಬೇಕಂದ್ರೆ ಆ ಒಂದಿಟ್ಟು ತಿಳುವಳಿಕೆಯಿಂದ ಸಮಾಧಾನದಿಂದ ಮಕ್ಕಳನ್ನ ಕುಂದಿರಿಸಿ ಅವಕ್ಕೆ ಹೇಳಿದ್ರೆ ತಿಳ್ಕೊತಾವ್ರಿ. ಅದು ಬಿಟ್ಟು ನಾವು ಬಡ್ಕೊತ ಬೇಕೊತ್ತ ಹೇಳಿದ್ರಿ ಅಂದ್ರೆ ಅವ್ರಿಗೇನು ಅನ್ಸುತ್ತಂದ್ರೆ ಅವಕ್ಕೆ ಇನ್ನೊಂದು ಸ್ವಲ್ಪ ಪ್ರಚೋದನೆ ಮಾಡ್ದಂಗಾಗತ್ತೆ. ತಿಳಿಸಿ ಬುದ್ಧಿ ಹೇಳ್ಬೇಕ್ರಿ ಮಗ್ಳು ಕುಂದಿರ್ಸ್ಕೊಂಡು, ಹಿಂಗಲ್ಲ ಹಿಂಗೆ ಹಿಂಗೆ ಅಂತೇಳಿ. ಮತ್ತು ಮಕ್ಳ ಕೈಯ ಫೋನ್ ಕೊಟ್ಟು ಗಪ್ನ ಇರ್ಬಾರ್ದ್ರೆ, ಅವ್ರು ಏನು ಮಾಡಕತ್ತಾರ ಅಂತೇಳಿ ನಾವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು. ತಂದೆ ತಾಯಿ ಆದಾರು ಮಕ್ಳು ಓದಾಕತ್ತಾಗ ನಾ ಟಿವಿ ಫೋನ್ ನೋಡ್ಕೊತ ಕೂತ್ರ ಅವು ಏನು ಕಲ್ಕೊತಾವ್ರಿ? ಅದ ನಾವು ಒಂದು ಬುಕ್ಕ ಹಿಡ್ಕೊಂಡು ಕುಂತೀವಿ ಅಂದ್ರೆ ಅವಕ್ಕೂ ಓ ಇವರು ಬುಕ್ಕ ಹಿಡ್ಕೊಂಡು ಕುಂತಾರ ಅಂತೇಳಿ ಅಂತ ಒಂದು ಇದು ಇರ್ತೈತಿ. ಮಕ್ಕಳಿಗೆ ಕಣ್ಣಂಜಿಕೆ ಮುಗಂಜಿಕೆ ಇರ್ಬೇಕ್ರಿ, ಬಡದು ಬೀದು ಹೇಳಿದ್ರೆ ತಿಳ್ಕೊಳಂಗಿಲ್ಲ. ತಂದೆ ತಾಯಿ ಅಂದರು ಮಕ್ಕಳಿಗೆ ಒಂದಿಟ್ಟು ಸಮಾಧಾನವಾಗಿ ತಿಳಿಸಿ ಹೇಳಿದ್ರೆ ತಿಳ್ಕೊತಾರೆ. ನಾವು ಕಡ್ರ ಬುಡ್ರ ಮಾಡಿದ್ವಿ ಅಂದ್ರೆ ಅವಕ್ಕೆ ಏನು ಮಾಡ್ಬೇಕು ಏನು ಬಿಡ್ಬೇಕು ಅಂಥೇಳಿ ಅವ್ರ ಗೊಂದಲಮಯ ಆಗಿಬಿಡ್ತೈತೆ ಅವ್ರ ಮೈಂಡ್. ಈಗ ಒಂದಿಟ್ಟು ಏನೇ ರೀ ಹುಡುಗಿಗೆ ಕಡ್ರ ಬುಡ್ರ ಮಾಡಿದ್ರೆ ಈಕೆ ಜಿಗ್ಗಿ ಪಟ ಓಡಿ ಹೋಗಿದ್ದಳ್ರಿ. ಇಂಥದ್ದೇನಾರ ತಪ್ಕೊಂಡು ಬಂತಂದ್ರೆ ಸಮಾಧಾನವಾಗಿ ಕುಂದಿರ್ಸ್ಕೊಂಡು ಹೇಳಕ್ಕಲಿಬೇಕ್ರಿ. ಅದು ಬಿಟ್ಟು ನೀ ಹಂಗೆ ಹಿಂಗೆ ಕದ ಹಾಕಿ ಹಾಕಿಕೊಂಡ್ಬಿಡೋದು ಬರೀ ಕೊಡೋದು ಇದು ಉಪಯೋಗ ಇಲ್ಲರಿ ಅವರಿಗೆ. ಅಂದ್ರೆ ನೀನು ಅದನ್ನು ತಪ್ಪು ಮಾಡಿದೆ ಅಂದ್ರೆ ಮುಂದೆ ನಿನ್ನ ಜೀವನ ಏನು ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ಬೇಕ್ರಿ ನಾವು. ಇನ್ನು ಚಾನ ಹೊರಬರೋಲ್ರಿ, ಏನು ಚಾದ ಬದಲಿ ನಮ್ಮ ನೀಲ